ಮಧುಗಿರಿ ಜಿಲ್ಲೆಯ ವಿಚಾರ ಮತ್ತು ಹಾಗೇನೆ ಮಧುಗಿರಿಯಲ್ಲಿ ರೋಪ್ ವೇ ಯಾವಾಗ ಆಗುತ್ತೆ ಅಂತ ಎಲ್ಲ ಮಧುಗಿರಿ ಕ್ಷೇತ್ರದ ಜನರು ಕಾಯ್ತಾ ಇದ್ದಾರೆ. ಇನ್ನೆಷ್ಟು ದಿನಗಳಲ್ಲಿ ಅದೆಲ್ಲ ಲೋಕಾರ್ಪಣೆ ಆಗುತ್ತೆ ಅಂತ ನೋಡಿ. ಮಧುಗಿರಿಗೆ ನಾನು ಈಗಾಗಲೇ ಹೇಳಿದ್ದೀನಿ, ರೋಪ್ ವೇನೂ ಮಾಡ ಜಾಗೃತಿ ಆಗ್ತದೆ. ನೆಕ್ಸ್ಟ್ ಮಂತ್ ಮೇ 20 ರೊಳಗಡೆ ಆಗಬೇಕು ಅಂತಕ್ಕಂಥ ಡೆಡ್ ಲೈನ್ ಇಟ್ಕೊಂಡಿದ್ದೀವಿ. ಅಷ್ಟು ಒಳಗಡೆ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಜಿಲ್ಲೆನೂ ಕೂಡ ಆದಷ್ಟು ಜಾಗ್ರತೆ ಮುಂಜೂರಾತಿನೂ ಮಾಡಿಸ್ತೀನಿ. ನಮ್ಮದು ಆಗ್ತದೆ ಮತ್ತು ಅಲ್ಲಿ ಹುಕ್ಕೇರಿನೂ ಕೂಡ ಆಗ್ತದೆ ಬೆಳಗಾವಿ ಜಿಲ್ಲೆಯಲ್ಲಿ. ಅದ್ರ ಜೊತೆಯಲ್ಲಿ ರಾಯದುರ್ಗ ರೈಲ್ವೆ ಕಾಮಗಾರಿ ಮತ್ತು ಜಿಲ್ಲೆ ಆಗ್ತಕ್ಕಂಥದ್ದು ಇದು ಮತ್ತು ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ 54 ಮಧುಗಿರಿ ತಾಲೂಕಲ್ಲಿರ್ತಕ್ಕಂಥ ಕೆರೆಗಳಿಗೆ ಎತ್ತಿನೊಳೆ ಯೋಜನೆ ಅಡಿಯಲ್ಲಿ ನೀರನ್ನು ತುಂಬಿಸ್ತಕ್ಕಂಥದ್ದಕ್ಕೂ ಕೂಡ ಸುಮಾರು 302 ಕೋಟಿ ರೂಪಾಯಿದು ಈಗಾಗಲೇ ಸಚಿವ ಸಂಪುಟದ ಅನುಮೋದನೆಯೂ ಆಗಿದೆ. ಟೆಂಡರು ಕೂಡ ಕರೆದಿದ್ದಾರೆ, 1ನೇ ತಾರೀಕು ಟೆಂಡರ್ ಕೂಡ ಹತ್ಯೆ ಆಗ್ತದೆ. ಆ ರೀತಿಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಮಧುಗಿರಿ ತಾಲೂಕಿನ ಜನರ ವಿಶ್ವಾಸಕ್ಕೆ ಅಪಚಾರ ಆಗದ ರೀತಿಯಲ್ಲಿ ಏನೆಲ್ಲ ನಿರೀಕ್ಷೆಗಳು ಅವ್ರು ಇಟ್ಕೊಂಡಿದ್ದಾರೆ ಎಲ್ಲ ನಿರೀಕ್ಷೆಗಳನ್ನು ಕೂಡ ನಾವು ಪೂರೈಸ್ತೇವೆ. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟಿತ್ತು ಸಹಕಾರಿ ಸಚಿವ ಕೆ ಎನ್ ರಾಜಣ್ಣನ್ ಅವರ ಸಂಪೂರ್ಣ ರಾಜಕೀಯದ ವಿಚಾರವಾಗಿ ಅವರು ಹೇಳಿದಂತಹ ಮಾತುಗಳು. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ನಾನು ಕಿರಣ್ ಕಾರ್ತಿಕ್.